ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಸಿದ್ದರಾಮಯ್ಯಗೆ ದಮ್ ಇಲ್ಲ, ಸಿಎಂಗೆ ದಮ್ ಇದ್ರೆ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಸಿಟಿ ರವಿ ಸವಾಲ್ ಹಾಕಿದ್ದಾರೆ. ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇರುವ ಶಂಕೆ ಇದೆ. ನಾಗೇಂದ್ರ ರಾಜೀನಾಮೆ ಕೇಳಿದ್ರೆ ಸಿಎಂಗೂ ಒತ್ತಡ ಎದುರಾಗಬಹುದು, ಹೀಗಾಗಿಯೇ ರಾಜೀನಾಮೆ ಪಡೆಯೋದಕ್ಕೆ ಹಿಂದೆಟ್ ಹಾಕ್ತಾ ಇದ್ದಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡನ್ನ ತೆಲಂಗಾಣ ಚುನಾವಣೆಗೆ ಬಳಸಿರಬೇಕು, ಬಿಜೆಪಿಯಿಂದ 6ನೇ ತಾರೀಕಿನವರೆಗೂ ಕೂಡ ಗಡುವು ಕೊಡಲಾಗಿದೆ, ನಾಗೇಂದ್ರ ರಾಜೀನಾಮೆ ಪಡೆದೇ ಹೋದ್ರೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತೀವಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಈ ಪ್ರಕರಣದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ತಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ನಕಲಿ ಬ್ಯಾಂಕು ಖಾತೆ ತೆರೆದು ಇನ್ನೊಂದು ಬ್ರಾಂಚಿಗೆ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಆರ್ ಬಿ ಎಲ್ ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿ, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಬೇನಾಮಿ ಖಾತೆಗಳನ್ನು ತೆರೆದು ಅಲ್ಲಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸ್ಪಷ್ಟವಾಗಿ ಪ್ರಕರಣ ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ರಾಜೀನಾಮೆ ತಗೊಳ್ತಾ ಇಲ್ಲ. ನನಗೆ ಅನುಮಾನ ಬರ್ತಾ ಇದೆ ಸರ್ಕಾರದೇ ಪಾತ್ರ ಇರಬೇಕೇನೋ ಇದರಲ್ಲಿ ಅಂತ. ಇವರು ಅನುಮಾನ, ಇವರು ಯಾಕೆ ತಗೊಳ್ತಾ ಇಲ್ಲ? ಇಷ್ಟು ಅಂಗೈ ಹುಣ್ಣಿನ ಸ್ಪಷ್ಟವಾಗಿದ್ದಾಗಲೂ ಕೂಡ ಸಚಿವರ ರಾಜೀನಾಮೆ ಪಡೆದಿಲ್ಲ, ಅವ್ರ ಮೇಲೆ ಕೊಲೆ ಮೊಕದ್ದಮ್ಮೆ ದಾಖಲಿಸಿಲ್ಲ, ಭ್ರಷ್ಟಾಚಾರದ ಪ್ರಕರಣ ದಾಖಲಿಸಿಲ್ಲ, ಇದೆಲ್ಲ ಮಾಡದೇ ಇರೋದನ್ನು ನೋಡಿದಾಗ ನನಗೆ ಈ ಸರ್ಕಾರವೇ ಇದರಲ್ಲಿ ಪಾತ್ರ ವಹಿಸಿದೆಯೇನೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ನಾವು ನಮ್ಮ ಅಧ್ಯಕ್ಷರು ಈಗಾಗಲೇ ಗಡುವು ಕೊಟ್ಟಿದ್ದಾರೆ, 6ನೇ ತಾರೀಕಿನವರೆಗೂ ಗಡುವು ಕೊಟ್ಟಿದ್ದಾರೆ. 6ರೊಳಗಡೆ ಅವರು ರಾಜೀನಾಮೆ ಪಡೆದೇ ಇದ್ದರೆ ನಾವು ಸರ್ಕಾರವೇ ಇದರೊಳಗಡೆ ಶಾಮೀಲಾಗಿದೆ ಅಂತ ಭಾವಿಸಬೇಕಾಗತ್ತೆ ಮತ್ತು ಸರ್ಕಾರದ ವಿರುದ್ಧವೇ ನಾವು ಹೋರಾಟವನ್ನು ಮಾಡ್ತೇವೆ. ರಾಜೀನಾಮೆ ಪಡೆಯೋದು ಮಾತ್ರ ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋಕ್ಕೆ ಏನು ಬೇಕು ಎಲ್ಲ ರೀತಿಯ ಒತ್ತಡವನ್ನು ನಾವು ಹಾಕ್ತೇವೆ. ಆ ನಕಲಿ ಯಾರು? ಹೈದರಾಬಾದಿಗೆ ಯಾಕೆ ಹೋಯ್ತು ಹಣ? ಆದರೆ ಹೈದರಾಬಾದ್ ಮೇಲಿರೋದು ಕಾಂಗ್ರೆಸ್ ಸರ್ಕಾರ. ನನಗನ್ಸುತ್ತೆ ಚುನಾವಣೆಗೋಸ್ಕರ ಈ ನಿಧಿ ಬಳಕೆಯಾಗಿದೆ. ನಾಗೇಂದ್ರ ಅವರು ಮುಖ್ಯಮಂತ್ರಿನೇ ಧಮಕಿ ಹಾಕಿದ್ದಾರೆ, ನೀವು ನನ್ನ ಚಡ್ಡಿ ಬಿಚ್ಚೋದಕ್ಕೆ ಬಂದರೆ ನಾನು ನಿಮ್ಮ ಪಂಚನೇ ಬಿತ್ತೀನಿ, ನಾನು ನಿಮ್ಮ ಪಂಚನೇ ಬಿತ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ನೀವು ನನ್ನನ್ನು ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ದಮ್ಲೆಸ್ ಆಗಿದ್ದಾರೆ. ಅವ್ರು ಬೇರೆಯವ್ರ ಬಗ್ಗೆ ಮಾತಾಡೋರು, ದಮ್ ಇಲ್ಲದೆ ಇರೋರು ಅಂತ ಹೇಳೋರು. ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ದಮ್ಮೂ ಇಲ್ಲ ಇವರಿಗೆ. ಇಷ್ಟು ಸ್ಪಷ್ಟವಾಗಿ ಹಗಲು ದರೋಡೆ ನಡೆದಿದ್ದರೂ ಕೂಡ ದಮ್ಮೇ ಇಲ್ಲದೆ ಇರುವ ಸ್ಥಿತಿಗೆ ಬಂದಿದ್ದಾರೆ. ಯಾಕೆ ಅಂದರೆ ಎಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.